ವೆಲ್ಕಮ್ ಟು ಮೈ ಚಾನಲ್ ಸೊ ನೋಡ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತೆ ಪೋಷಕರಿಗೂ ಏನಪ್ಪ ನಾನು ಜೊತೆ ಇಷ್ಟಪಡ್ತೀನಿ ಅಂತಂದ್ರೆ ಆಲ್ರೆಡಿ ಈಗ ಸುಮಾರು ಸ್ಟೂಡೆಂಟ್ಸ್ ಗೊತ್ತಾಗಿದೆ ಏನು ಹೊಸ ಸಿಲಬಸ್ ರೆಡ್ಯೂಸೋಡ್ ಸಿಲಬಸ್ ಏನು ಮ್ಯಾಥಮೆಟಿಕ್ಸ್ ಹೆಂಗ್ ಪಾಸ್ ಆಗೋದು ಅಂತ ಹೇಳಿ ಸೊ ಇನ್ನೂ ಗೊತ್ತಿಲ್ಲ ಇಲ್ಲಿವರೆಗೂ ಅಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋಸ್ ನೋಡಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಅದನ್ನ ಪಾಸ್ ಆಗ್ಬೋದು ಅಂತೇಳಿ ಈಗ ಇರುವಂತಹ ಮೆಟೀರಿಯಲ್ ನೀವು ಡೌನ್ಲೋಡ್ ಮಾಡಬೇಕು ಅಂದರೆ ಇಲ್ಲಿ ನನ್ನ ವೆಬ್ಸೈಟ್ ಮ್ಯಾಥ್ಸಿತ್ಮಿ ಡಾಟ್ ಇನ್ಗೆ ಹೋಗಿ ಡಿಪ್ಲೊಮೊ ಈ ರೀತಿ ಡಿಪ್ಲೊಮೊ ಅಂಡರ್ ಬಂದಾಗ ಇಲ್ಲಿ ನೀವೇನು ಮಾಡ್ಬೋದು ಮ್ಯಾಥ್ಸಲ್ಲಿ ಬನ್ನಿ ಸೊ ಈ ಮ್ಯಾಥ್ಸಲ್ಲಿ ಬಂದಾಗ ನಿಮಗೆ ಇಲ್ಲಿ ಡೀಟೇಲ್ ಆಗಿ ಸಿಗುತ್ತೆ ನೋಡಿ ಈ ಡಿಪ್ಲೊಮೊ ಕೆಗಡೆ ಬಂದು ಟ್ವೆಂಟಿ ಮ್ಯಾಥ್ಸಲ್ಲಿ ರಿಡ್ಯೂಸರ್ಡ್ ಸಿಲಬಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಸಿಲೆಬಸ್ನ ಹೊಸ ಕ್ವೆಶನ್ ಪೇಪರ್ ಯಾವ ರೀತಿ ರಿವೈಸ್ ಆಗಿರುವಂಥದ್ದು ಈ ಕ್ವಶನ್ ಪೇಪರ್ ಡೌನ್ಲೋಡ್ ಆಗುತ್ತೆ ಇದರಲ್ಲಿ ನಿಮಗೆ ಎರಡು ರೀತಿಯ ಎರಡು ಕ್ವಶನ್ ಪೇಪರ್ಸ್ ಇದೆ ನಾನೀಗ ಸಾಲ್ವ್ ಇರುವಂತಹ ಕ್ವಶನ್ ಆಲ್ರೆಡಿ ಮ್ಯಾಟ್ರಿಸಸ್ ಸೊ ಫಸ್ಟ್ ವಿಡಿಯೋ ಆಗಿದೆ ಇದು ನೀವು ನೋಡ್ತಾ ಇರುವಂತ ಸೆಕೆಂಡ್ ವಿಡಿಯೋ ಫಸ್ಟ್ ವಿಡಿಯೋ ನೋಡಿಲ್ಲ ಅಂತಂದ್ರೆ ಈಗಲೇ ಅದನ್ನ ನೋಡಿ ಯಾಕಂದ್ರೆ ಅದನ್ನ ನೋಡಾದ್ಮೇಲೆ ನೋಡಿದಾಗ ನಿಮಗೆ ಬರುವಂತಹ ಟೋಟಲ್ ನಾನು ಹೇಳಿದೀನಿ ನಿಮಗೆ ಗೊತ್ತಿರಬೇಕು ನಿಮಗೆ ಟೋಟಲ್ ಆಗಿ ಬರುವಂತಹ ಮಾರ್ಕ್ಸ್ ಎಷ್ಟು ಅಂತ ನಾನು ರಿಪೀಟ್ ಮಾಡಿ ಹೇಳಿದ್ದೀನಿ ನಿಮಗೆ ಟೋಟಲ್ ಆಗಿ ತರ್ಟಿ ನೈನ್ ಮಾರ್ಕ್ಸ್ ಬರ್ತಾ ಇದೆ ಯಾವ್ದ್ರಿಂದ ಬರೀ ಮ್ಯಾಟ್ರಸಸ್ ಯೂನಿಟ್ಸ್ ಇಂದ ಇದಕ್ ಮುಂಚೆ ಇರುವಂತಹ ಕ್ವಶನ್ ಪೇಪರ್ಸ್ ಏನ್ ಸರ್ ಯೂಸ್ ಆಗುತ್ತಾ ಇಲ್ವಾ ಅಂತ ಡೌಟ್ಸ್ ಇದ್ರೆ ನೆನಪಿಟ್ಕೊಳ್ಳಿ ಕ್ವೆಶನ್ ಪೇಪರ್ಸ್ ಇದರುವಂತ ನ ನಾವು ತಗೊಳ್ಳೋ ಚಾನ್ಸಸ್ ಇರುತ್ತೆ ಸುಮಾರು ಸ್ಟೂಡೆಂಟ್ಸ್ ಫೋನ್ ಮಾಡಿ ಕೇಳ್ತಾ ಇದ್ರ ಸರ್ ಕಂಪ್ಲೀಟ್ ಚೇಂಜ್ ಆಗುತ್ತಾ ಅಂತ ಕಂಪ್ಲೀಟ್ ಚೇಂಜ್ ಏನಿಲ್ಲ ಸಿಲಬಸ್ ಚೇಂಜ್ ಆಗಿಲ್ಲ ಸೊ ದಯವಿಟ್ಟು ತಪ್ ಅರ್ಥ ಮಾಡ್ಕೊಬೇಡಿ ಸಿಲೆಬಸ್ ಚೇಂಜ್ ಆಗಿಲ್ಲ ಕಡಿಮೆ ಆಗಿದೆ ಸೊ ಇದು ನೀವು ತಗಲಿ ಇರ್ಬೇಕಾಗಿರೋದ್ ಹಾಗಾದ್ರೆ ಆ ಕ್ವಶನ್ ಪೇಪರ್ಸ್ ಕೂಡ ಯೂಸ್ ಆಗುತ್ತೆ ಜೊತೆಲಿ ಈ ಮಾಡಲ್ ಕ್ವಶನ್ ಪೇಪರ್ಸ್ ಸೊ ಈಗ ಆಲ್ರೆಡಿ ನಿಮಗೆ ಎರಡು ಮಾಡಲ್ ಕ್ವಶನ್ ಪೇಪರ್ ಇದೆ ಇನ್ನು ಸ್ವಲ್ಪ ದಿನದಲ್ಲೇ ಇದೇ ತರ ಒಂದು ಫೈವ್ ಮಾಡಲ್ ಕ್ವಶನ್ ಪೇಪರ್ಸ್ ನಾನು ವಿತ್ ಆನ್ಸರ್ಸ್ ನ ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ ಅದಕ್ಕೂ ಮುಂಚೆ ನೀವೇನ್ ಮಾಡಿ ಈಗ ಸಾಲ್ವ್ ಮಾಡ್ತಾ ಇರುವಂತಹ ಮ್ಯಾಟ್ರಿಸಸ್ ಇರುವಂತಹ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡ್ತಾರೆ ಎಸ್ಪೆಷಲಿ ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್ಸ್ ಸುಮಾರು ಜನ ಫೋನ್ ಮಾಡಿ ಕೇಳ್ತಾ ಇದ್ರ ಸರ್ ನಮಗೆ ಇದೊಂದೇ ನಮಗೆ ದಾರಿ ಇರುವಂತದ್ದು ಹೆಂಗಾದ್ರು ಮಾಡಿ ಸಾಲ್ವ್ ಮಾಡ್ ಕೇಳ್ತಿದ್ರ ಸೊ ತೊಂದ್ರೆ ಇಲ್ಲ ಇದು ಆಲ್ರೆಡಿ ಅವೈಲೇಬಲ್ ಇರುವಂತಹ ಪ್ರೀವಿಯಸ್ ವಿಡಿಯೋಸ್ ಸ್ಟ್ರೈಟ್ ಲೈನ್ಸ್ ಮ್ಯಾಟರ್ಸಸ್ ಅದು ಕೂಡ ಯೂಸ್ ಆಗುತ್ತೆ ಆಗಲ್ಲ ಅಂತ ಅನ್ಕೋಳಕ್ ಹೋಗ್ಬೇಡಿ ಜೊತೆಲಿ ಯಾರ್ಯಾರು ಇಂಜಿನಿಯರಿಂಗ್ ಹೋಗ್ಬೇಕು ಅಂತಿದ್ರೋ ಅವ್ರು ಆದಷ್ಟು ನನ್ನ ಪ್ರೀವಿಯಸ್ ವಿಡಿಯೋಸ್ನ ಅಬ್ಸರ್ವ್ ಮಾಡಿ ಯಾಕಂದ್ರೆ ಡಿ ಸಿ ಇ ಟಿ ಅಂತೂ ಕಡಿಮೆ ಆಗಿಲ್ಲ ಡಿ ಸಿ ಇ ಟಿ ನ ಬಗ್ಗೆ ಏನು ಮಾಹಿತಿ ಇಲ್ಲ ಹಳೆಯ ಸಿಲೆಬಸ್ ಕಂಟಿನ್ಯೂ ಆಗುತ್ತೆ ಅಂದ್ರೆ ನಿಮಗೆ ಡಿ ಸಿ ಇ ಟಿ ಗೋಸ್ಕರ ಕಂಪ್ಲೀಟ್ ಸಿಲಿಬಸ್ ನ ಓದ್ಬೇಕಾಗತ್ತೆ ಓಕೆ ಸೊ ಇವತ್ತಿನ ದಿನ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ ಫಸ್ಟ್ ಯೂನಿಟ್ ಆಗಿರುವಂತಹ ಅಲ್ಲೇ ನಾನು ಆಲ್ರೆಡಿ ಹೇಳಿದೀನಿ ಈಗ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಈ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದ್ರಿ ಏನು ಎ ಪ್ಲಸ್ ಟು ಬಿ ಯಾವ ರೀತಿ ಮಾಡೋದು ಅದೇ ರೀತಿಯಾಗಿ ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಯಾವ ರೀತಿ ಮಾಡೋದು ಅಂದ್ರೆ ನಮ್ಗೆ ಮ್ಯಾಟ್ರಿಕ್ಸ್ ಅಲ್ಲಿ ಮತ್ತೆ ಇಲ್ಲಿ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಬಂದಿದೆ ಅದನ್ನ ಇವತ್ ನಾನು ಸಾಲ್ವ್ ಮಾಡ್ತೀನಿ ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ಎರಡು ಕ್ವಶನ್ ಸಾಲ್ವ್ ಮಾಡಿದೀನಿ ಅಂದ್ರೆ ನಿಮ್ಗೆ ಎಷ್ಟು ಬರ್ತಾ ಇದೆ ಏಟ್ ಮಾರ್ಕ್ಸ್ ಬರ್ತಾ ಇದೆ ಓಕೆ ಅದೇ ರೀತಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ಎ ಬಿ ಇಸ್ ಈ ಕೋಲ್ ಟು ಬಿ ಮಲ್ಟಿಪ್ಲಿಕೇಶನ್ ಆಫ್ ಟೂ ಮ್ಯಾಟ್ರಸ್ ನ ಸಾಲ್ವ್ ಮಾಡಿದ್ದೀನಿ ಅದರಿಂದ ಕೂಡ ನಿಮಗೆ ಫೈವ್ ಮಾರ್ಕ್ಸ್ ಬರ್ತಾ ಇದೆ ಇವತ್ತು ನಾನು ಅಡ್ಜಾಯಿಂಟ್ ಮಾಡ್ತೀನಿ ಸೊ ಅದೇ ರೀತಿಯಾಗಿ ಇನ್ನ ತರ್ಡ್ ಪಾರ್ಟ್ ಸಿಗ್ ಹೋದಾಗ ನಿಮ್ಗೆ ಇಲ್ಲಿರುವಂತದ್ದು ಸೊ ಒಂದು ಕ್ರಾಮರ್ಸ್ ಪ್ರಾಬ್ಲಮ್ಸ್ ಇದೆ ಅದೇ ರೀತಿಯಾಗಿ ಸಿಂಗ್ಯುಲರ್ ಮ್ಯಾಟ್ರಸ್ ಮೇಲೆ ಇದೆ ಸೊ ಇಲ್ಲೇ ನೋಡಬಹುದು ಸಿಕ್ಸ್ ಇಟ್ ಸಿಕ್ಸ್ ಪ್ಲಸ್ ಸಿಕ್ಸ್ ಟ್ವೆಲ್ ಮಾರ್ಕ್ಸ್ ಅದೇ ರೀತಿಯಾಗಿ ಫಸ್ಟ್ ಅಲ್ಲಿ ನೋಡಿದಾಗ ಪಾರ್ಟ್ ಬಿ ನಲ್ಲಿ ನಿಮ್ಗೆ ಮೂರ್ ಕ್ವಶನ್ಸ್ ಇದೆ ಸೋ ಫಿಫ್ಟೀನ್ ಮಾರ್ಕ್ಸ್ ಸೊ ಆಲ್ರೆಡಿ ಮುಂಚೆನೆ ಬರ್ದಿದ್ದೆ ಫಿಫ್ಟೀನ್ ಪ್ಲಸ್ ಟ್ವೆಲ್ ಪ್ಲಸ್ ಟೋಟಲ್ ತರ್ಟಿ ನೈನ್ ಮಾರ್ಕ್ಸ್ ಆಲ್ಮೋಸ್ಟ್ ಫಾರ್ಟಿ ಮಾರ್ಕ್ಸ್ ಲೆಕ್ಕ ಓಕೆ ಸೊ ಲೆಟಸ್ ಕಂಟಿನ್ಯೂ ದಿಸ್ ವಿಡಿಯೋ ನೋಡಿ ಇಲ್ಲಿ ನಾವು ಏನಪ್ಪ ಅಂತಂದ್ರೆ ಒಂದು ಡಿಟರ್ಮೆಂಟ್ ಎಕ್ಸ್ಪ್ಯಾನ್ಶನ್ ನೀವು ಕರೆಕ್ಟ್ ಆಗಿ ತಿಳ್ಕೊಬೇಕು ಇನ್ನ ಹಳೆ ಸಿಲೆಬಸ್ಗು ಈ ಸಿಲೆಬಸ್ಗು ಏನಪ್ಪಾ ಡಿಫರೆನ್ಸ್ ಅಂತಂದ್ರೆ ಹಳೆ ಸಿಲಬಸ್ ಅಲ್ಲಿ ನಿಮಗೆ ಈ ತರ ತ್ರೀ ಇಂಟು ತ್ರೀ ಡಿಟರ್ಮಿಟ್ ಎಕ್ಸ್ಪಾನ್ಷನ್ ಇರ್ತಾ ಇತ್ತು ಬಟ್ ಇಲ್ಲಿ ನಿಮಗೆ ತ್ರೀ ಇಂಟು ತ್ರೀ ಇಲ್ಲ ಜಸ್ಟ್ ಟೂ ಇಂಟು ಟೂ ಮಾತ್ರ ಇರುತ್ತೆ ಓಕೆನಾ ನಾನು ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ಈ ಸತಿ ಸಿಲೆಬಸ್ ಅಲ್ಲಿ ನಿಮಗೆ ಯಾವುದೇ ತ್ರೀ ಇಂಟು ತ್ರೀ ಮ್ಯಾಟ್ರಸಸ್ ಎಕ್ಸ್ಪಾನ್ಷನ್ ಕೇಳೋದಿಲ್ಲ ಫಾರ್ ಎಕ್ಸಾಂಪಲ್ ತ್ರೀ ಟೂ ಒನ್ ಒನ್ ಫೋರ್ ತ್ರೀ ಝೀರೋ ಟೂ ಒನ್ ಈ ತರದನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಸಾಲ್ವ್ ಮಾಡಿದೀವಿ ಜೊತೆಯಲ್ಲಿ ನೀವು ಈ ತರದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಈ ತರ ಕ್ವಶನ್ಸ್ ನಿಮಗೆ ಬರೋದಿಲ್ಲ ಓಕೆನಾ ಸೊ ಹಾಗಾದ್ರೆ ನಮ್ಗೆ ಬರುವಂತಹ ಕ್ವಶನ್ಸ್ ನ ಇಲ್ಲೇ ನಾವೀಗ ಬರ್ದಿರುವಂತದನ್ನ ಇದನ್ನ ಪ್ರಾಕ್ಟೀಸ್ ಮಾಡೋಣ ಫಸ್ಟ್ ಆಫ್ ಆಲ್ ಡಿಟರ್ಮೆಂಟ್ ಎಕ್ಸ್ಪೆನ್ಷನ್ ಗೊತ್ತಿಲ್ಲ ಅಂತಂದ್ರೆ ನೋಡಿ ಇನ್ ಡೀಟೇಲ್ ಇನ್ ಡೆಪ್ ಹೋಗ್ಬೇಕು ಅಂದ್ರೆ ನಾನು ಹಳೆ ವಿಡಿಯೋಸ್ ನೋಡಿ ಈಗ ಒಂದು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಯಾವ ರೀತಿ ಡಿಟರ್ಮೆಂಟ್ ಎಕ್ಸ್ಪೆನ್ಷನ್ ಮಾಡೋದು ಅಂತ ನೋಡಿ ಒಂದು ಡಿಟರ್ಮೆಂಟ್ ಅಂದ್ರೆ ನಾವು ಆಲ್ಮೋಸ್ಟ್ ಒಂದು ಸ್ಕ್ವೇರ್ ಮೀಟರ್ಸ್ ಮಾತ್ರ ಮಾಡುವಂಥದ್ದು ಫಾರ್ ಎಕ್ಸಾಂಪಲ್ ಎ ಬಿ ಸಿ ಡಿ ಅಂತ ಐಟ್ ಇದು ಒಂದು ಮ್ಯಾಟ್ರಿಕ್ಸ್ ಇದು ನಾವು ಬರೆಯುವಂತದ್ದು ಆ ಕಡೆ ಈ ಕಡೆ ನಾವು ಬರೀತಿರಲ್ಲ ಇದು ಡಿಟರ್ಮೆಂಟ್ ಸಿಂಬಲ್ ಅಂತ ಕರಿತೀರಿ ನೀವು ಈ ತರ ಬರೆದಾಗ ಇದು ಮ್ಯಾಟ್ರಿಕ್ಸ್ ನ ಇಂಡಿಕೇಟ್ ಮಾಡುತ್ತೆ ಈ ತರ ಬರೆದಾಗ ಇದು ಡಿಟರ್ಮೆಂಟ್ ನ ಎಕ್ಸ್ಪೆಕ್ಟ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂದ್ರೆ ಯಾವುದು ಇವೆರಡನ್ನ ನಾವು ಪ್ರಿನ್ಸಿಪಲ್ ಡಯಾಗ್ನ ಎಲಿಮೆಂಟ್ಸ್ ಅನ್ನ ಕರಿತೀರಿ ದಟ್ ಇಸ್ ವಾಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂದ್ರೆ ಏನೇನಿದೆ ಇಲ್ಲಿ ಸೊ ಎ ಇನ್ ಟು ಡಿ ಇದೆ

ಅರ್ಥ ಆಗ್ತಿದ್ಯಾ ಸೊ ಇನ್ನೊಂದ್ಸತಿ ನೋಡ್ಕೊಳ್ಳಿ ಡಿಟರ್ಮೆಂಟ್ ಎಕ್ಸ್ಪ್ಯಾನ್ಶನ್ ಹೆಂಗಪ್ಪ ಅಂದ್ರೆ ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಇವೆರಡು ಏನಿದಾವೆ ಇದನ್ನ ಫಸ್ಟ್ ನಾವು ಮಲ್ಟಿಪ್ಲೈ ಮಾಡಬೇಕು ಸೊ ದೀಸ್ ಟು ಎಲಿಮೆಂಟ್ಸ್ ಯು ಹಾವ್ ಟು ಮಲ್ಟಿಪ್ಲೈ ಫಸ್ಟ್ ದೆನ್ ಪ್ರಾಡಕ್ಟ್ ಆಫ್ ಸೆಕೆಂಡ್ರಿ ಡಯಾಗನಲ್ ಎಲಿಮೆಂಟ್ಸ್ ದಟ್ ಇಸ್ ವಾಟ್ ಬಿ ಇಂಟು ಸಿ ಅರ್ಥ ಆಯ್ತು ಅಂತ ಅನ್ಕೋತೀನಿ ಸೊ ಶುಡ್ ಬಿ ವೆರಿ ಕೇರ್ಫುಲ್ ಸೊ ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡ್ಯಾಗ್ನೇನು ಎಂಟು ಡಿ ಮೈನಸ್ ಸಿ ಇಂಟು ಬಿ ಇಷ್ಟು ಮಾಡಿದ್ರೆ ಸಾಕು ನಿಮ್ಗೆ ಏನು ಆನ್ಸರ್ ಬರುತ್ತೆ ಅದನ್ನ ನಾವು ಡಿಟರ್ಮೆಂಟ್ ಅಂತ ಕರಿತೀವಿ ಈಗ ಒಂದು ಎಕ್ಸಾಂಪಲ್ ತಗೋಣ ಸಾಲ್ವ್ ದ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಒನ್ ಟೂ ತ್ರೀ ಫೋರ್ ನನ್ನ ಮೇಲಿರುವಂತ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇಲ್ಲ ಇದು ಬೇರೆ ಪ್ರಾಬ್ಲಮ್ ಇದು ನಾನೇ ಓನಾಗಿ ಹಾಕೊಂಡಿರುವಂಥದ್ದು ಸೊ ಒನ್ ಫೋರ್ ಝ ಫೋರ್ ಮೈನಸ್ ಅರ್ಥ ಆಗ್ತದೆ ಅಂತ ಅನ್ಕೊತೀನಿ ಗೊತ್ತಾಗ್ಲಿಲ್ಲ ಇನ್ನೊಂದು ಸತಿ ಬರ್ತೀನಿ ನೋಡ್ಕೊಳ್ಳಿ ಯಾವ್ತಾರಪ್ಪ ಸೊ ನಮ್ಗೆ ಇರುವಂತದ್ದು ಯಾವ್ದು ಇಲ್ಲಿ ಪ್ರಿನ್ಸಿಪಲ್ ಡೈಮಂತ್ ಯಾವುದು ಒನ್ ಮತ್ತೆ ಫೋರ್ ಕರೆಕ್ಟಾ ಫಸ್ಟ್ ಇವನ್ ಏನ್ ಮಾಡ್ಬೇಕು ನಾವು ಮಲ್ಟಿಪ್ಲೈ ಮಾಡ್ ದಟ್ ಮೀನ್ಸ್ ವಾಟ್ ಒನ್ ಇಂಟು ಫೋರ್ ಮೈನಸ್ ಇಮಿಡಿಯೇಟ್ ಮೈನಸ್ ಹಾಕಬೇಕು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ವಿರ್ ಯೂಸಿಂಗ್ ದ ಮೈನಸ್ ಇದು ಫಾರ್ಮುಲಾದಲ್ಲೇ ಬರುವಂತದ್ದು ಹೆಂಗ್ ಬಂತು ಅಂತ ಕೇಳಕ್ ಹೋಗ್ಬೇಡಿ ಸುಮಾರು ಹುಡುಗರಿಗೆ ಹೆಂಗ್ ಬಂತು ಅಂತ ಕೇಳ್ತಾರೆ ಹೆಂಗ್ ಬಂತು ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಇದು ಜಸ್ಟ್ ನಾವು ಮೈನಸ್ ನಾಕೋತೀರಿ ದಟ್ ಈಸ್ ಬೈ ಯೂಸಿಂಗ್ ದ ಫಾರ್ಮುಲಾ ಅದಾದ್ಮೇಲೆ ಪ್ರಾಡಕ್ಟ್ ಆಫ್ ಸೆಕೆಂಡ್ರಿ ಡಯಾಗ್ಲರ್ ಸೊ ಸೆಕೆಂಡ್ರಿ ಡ್ಯಾಗ್ಲರ್ ಟೇಕ್ ಸಮ್ ಅದರ್ ಕಲರ್ ಓಕೆ ಯು ಕ್ಯಾನ್ ಸಿನ್ ಸೊ ಇದು ಸೆಕೆಂಡ್ ಒನ್ ಪ್ರಾಡಕ್ಟ್ ಆಫ್ ಈಗೇನು ಗ್ರೀನ್ ಕಲರ್ ಹಾಕಿದಿನಲ್ಲ ಅವನ್ನ ಮಲ್ಟಿಪ್ಲೈ ಮಾಡಬೇಕು ದಟ್ ಈಸ್ ವಾಟ್ ತ್ರೀ ಇಂಟು ಟೂ ನೀವು ಬೇಕಾದ್ರೆ ಬ್ರಾಕೆಟ್ ಹಾಕೊಳ್ಳಿ ಬಟ್ ನೀವು ಕ್ಯಾಲ್ಸಿ ಯೂಸ್ ಆದರೆ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ಬೋದು ಸೊ ನಾನು ಏನು ಸಜೆಸ್ಟ್ ಮಾಡ್ತೀನಿ ಪ್ರತಿಯೊಬ್ಬ ಹುಡುಗನು ಅವನು ನೈಂಟಿ ಪರ್ಸೆಂಟ್ ಟಾಪರೇ ಇರ್ಲಿ ಅರ್ಥ ಆಗ್ತಿದ್ಯಾ ಅಥವಾ ನೈಂಟಿ ನೈನ್ ಪರ್ಸೆಂಟ್ ಟಾಪರೇ ಇರಲಿ ತೊಂದರೆ ಇಲ್ಲ ನಾನು ಹೇಳೋದು ಒಂದು ಸತಿ ಕ್ಯಾಲ್ಸಿ ಯೂಸ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಮಾತ್ರ ಪಡೋದು ಬೇಡ ಸೊ ಒನ್ ಫೋರ್ ಎಷ್ಟು ಬಂತು ಫೋರ್ ಬಂತು ಮೈನಸ್ ತ್ರೀ ಟೂಸ್ ಎಷ್ಟು ಬರ್ತದೆ ಸಿಕ್ಸ್ ಬರ್ತದೆ ಸೊ ವಾಟ್ ಇಸ್ ಅ ವ್ಯಾಲ್ಯೂ ಆಫ್ ಫೋರ್ ಮೈನಸ್ ಸಿಕ್ಸ್ ಇದು ನೀವೆಲ್ಲ ಹೇಳಿರ್ತೀರಿ ಈಗ ನನಗೆ ಇಮಿಡಿಯೇಟ್ ಆಗಿ ಹೇಳ್ತಾ ಇರ್ತೀರಿ ಹೇಳಿ ನೋಡೋಣ ವಾಟ್ ಇಸ್ ಫೋರ್ ಮೈನಸ್ ಸಿಕ್ಸ್ ಎಷ್ಟು ಜನ ನೀವು ಟೂ ಅಂತ ಹೇಳ್ತೀರಿ ಸೊ ಸರ್ ನಾನು ಟೂ ಅಂತ ಹೇಳಿದೆ ಸರ್ ಅಂದ್ರೆ ನೀವು ಕಮೆಂಟ್ ಮಾಡಿ ಸರ್ ನಾನು ಟೂ ಅಂತ ಹೇಳಿದೀನಿ ಅಂತ ಸಹಜವಾಗಿ ಟೂ ಅಂತ ಹೇಳ್ತಾರೆ ಬಟ್ ವಾಟ್ ಇಸ್ ದ ಆನ್ಸರ್ ಅಪ್ಪ ಅಂದ್ರೆ ಮೈನಸ್ ಸಿಕ್ಸ್ ಪ್ಲಸ್ ಫೋರ್ ಅದರಿಂದ ಆನ್ಸರ್ ಏನಪ್ಪಾ ಅಂದ್ರೆ ಮೈನಸ್ ಟೂ ಆಗುತ್ತೆ ಯಾಕೆ ಮೈನಸ್ ಟು ಆಗುತ್ತೆ ಇದು ನೀವು ಕ್ಯಾಲ್ಸಿನಲ್ಲಿ ಚೆಕ್ ಮಾಡ್ಕೊಬೇಕು ಅನ್ಸತಿ ನೀವು ಬೇಕಾದ್ರೆ ಸಿಂಪಲ್ ಆಗಿ ಚೆಕ್ ಮಾಡಿ ತೋರಿಸ್ತೀನಿ ನಂಬರ್ಸ್ ಆಗೋದ್ರಿಂದ ನೀವು ಸೈಂಟಿಫಿಕ್ ಕ್ಯಾಲ್ಸಿನ ತೆಗೆಕ್ಕಾಗಲ್ಲ ಈಗ ಸಾರಿ ಫಾರ್ ದಟ್ ಸೊ ನೀವು ಸೈಂಟಿಫಿಕ್ ಕ್ಯಾಲ್ಸಿ ಯೂಸ್ ಮಾಡಿ ಆದಷ್ಟುನು ಒಳ್ಳೇದು ನಿಮ್ಗೆ ಫ್ಯೂಚರ್ ಕೂಡ ಯೂಸ್ ಆಗುತ್ತೆ ಇಲ್ಲಿ ತೆಗೆದ್ರು ಈ ತರ ಬರುತ್ತಷ್ಟೇ ಸೈಂಟಿಫಿಕ್ ಕ್ಯಾಲ್ಸಿ ನಿಮ್ ತರಾನೇ ಕ್ಯಾಲ್ಸಿ ಕಾಣಿಸೋದಿಲ್ಲ ಸೊ ದಟ್ ಇಸ್ ವಾಟ್ ಫೋರ್ ಮೈನಸ್ ಸಿಕ್ಸ್ ಕರೆಕ್ಟಾ ಎಷ್ಟು ಬಂತು ಮೈನಸ್ ಟೂ ಬಂತು ಸಿಂಪಲ್ ಲಾಜಿಕ್ ಯಾಕಪ್ಪ ಅಂತಂದ್ರೆ ಬಿಕಾಸ್ ಫೋರ್ ಅನ್ನೋದು ಚಿಕ್ಕ ಸಂಖ್ಯೆ ಮೈನಸ್ ಸಿಕ್ಸ್ ಅನ್ನೋದು ದೊಡ್ಡ ಸಂಖ್ಯೆ ನಾವು ಸಬ್ಟ್ರಾಕ್ಷನ್ ಮಾಡ್ತೀರಿ ಯಾವತ್ತೇ ಆಗ್ಲಿ ಫೋರ್ ಮೈನಸ್ ಸಿಕ್ಸ್ ಅಂತ ಇದ್ದಾಗ ನಾವು ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಸಬ್ಟ್ರಾಕ್ಟ್ ಮಾಡ್ಬೇಕು ನೋಡಿ ಇದು ಒಂದು ಫೋರ್ತ್ ಅಥವಾ ಫಿಫ್ತ್ ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಇದು ಆದ್ರೂ ಪರವಾಗಿಲ್ಲ ನಮ್ಮ ಹುಡುಗರು ಅರ್ಥ ಆಗ್ಬೇಕಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಇದು ಎರಡು ಆಪೋಸಿಟ್ ಚಿಹ್ನೆ ಸಪ್ಟ್ರಾಕ್ಟ್ ಮಾಡ್ಬೇಕು ಸಪ್ಟ್ರಾಕ್ಟ್ ಮಾಡಿದಾಗ ಏನಾಗುತ್ತೆ ಸಿಕ್ಸ್ ಮೈನಸ್ ಫೋರ್ ಮಾಡಿ ಟೂ ಬರೀತೀರ ಬಟ್ ವಿಚ್ ಇಸ್ ದ ಬಿಗರ್ ನಂಬರ್ ಸಿಕ್ಸ್ ಅನ್ನೋದು ಮುಂದೆ ಇರುವಂತಹ ಚಿಹ್ನೆ ನಾವು ಬರಿಬೇಕು ಸೊ ಅದಕ್ಕೆ ನಿಮ್ಗೆ ಕ್ಯಾಲ್ಸಿ ಸಮೇತ ಒಂದ್ಸತಿ ಯಾಕಂದ್ರೆ ಕೆಲವ್ರು ಇರ್ತಾರೆ ಇಲ್ಲ ಸರ್ ತಪ್ಪು ಮಾಡಿದಾರೆ ಇದನ್ನ ಅಂತ ಅನ್ಕೊಳ್ಳೋ ತರ ಚಾನ್ಸಸ್ ಕೂಡ ಇರುತ್ತೆ ಓಕೆನಾ ಸೊ ದಿಸ್ ಇಸ್ ವಾಟ್ ದ ರಿಕ್ವೈರ್ಡ್ ಆನ್ಸರ್ ಮೈನಸ್ ಟು ಓಪಿ ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟುಂಡ್ ದಿಸ್ ಒನ್ ಸೊ ನಾವು ಲೆಟ್ ಅಸ್ ಟೇಕ್ ದಿವನ್ ಪ್ರಾಬ್ಲಮ್ ಏನ್ ಕೊಡಿದ್ರೆ ಫೈವ್ ಒನ್ ಟೂ ತ್ರೀ ಕೊಡಿದ್ರೆ ಕರೆಕ್ಟ್

ಯಾಕೆ ನಾನು ಇದನ್ನ ಡೈರೆಕ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಲ್ಲ ಅಂತಂದ್ರೆ ಸುಮಾರು ಹುಡುಗರಿಗೆ ಡೈರೆಕ್ಟ್ ಸಾಲ್ವ್ ಮಾಡಿದ್ರೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಾನು ಜಸ್ಟ್ ಒಂದು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ರೀತಿ ನಾವು ಡಿಟರ್ಮೆಂಟ್ ಎಕ್ಸ್ಪ್ಯಾಂಡ್ ಮಾಡ್ತೀರಿ ಅಂತೇಳಿ ಸೊ ನಮ್ಗೆ ಗೊತ್ತಿದೆ ಸುಮಾರು ಜನ ಹುಡುಗರು ಲ್ಯಾಟ್ರಲ್ ಎಂಟ್ರಿ ಇಲ್ಲಿ ಎಷ್ಟು ಜನ ಲ್ಯಾಟ್ರಲ್ ಎಂಟ್ರಿ ಇದ್ದೀರಾ ಅಂತೇಳಿ ನಂಗೆ ಲ್ಯಾಟ್ರಲ್ ಅಂತ ಮತ್ತೆ ಯಾರ ಯಾರು ರೆಗ್ಯುಲರ್ ಇದ್ದೀರಾ ಅಂತ ಹೇಳಿ ಒಂದು ರೆಗ್ಯುಲರ್ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ ಓಕೆನಾ ಓಕೆ ನೋಡಿ ಸೊ ನಾವು ಅಸ್ ಸಾಲ್ವ್ ದ ಪ್ರಾಬ್ಲಮ್ ಫಸ್ಟ್ ಒನ್ ಏನು ಕೊಟ್ಟಿಲ್ಲ ಸರ್ ಪರವಾಗಿಲ್ಲ ಯು ಓನ್ಲಿ ರೈಟ್ ದಿಸ್ ಒನ್ ಆಸ್ ಡಿಟರ್ಮೆಂಟ್ ಆಫ್ ಎ

ಅಹ್ ಕ್ವಶನ್ ಪ್ರಿಪೇರ್ ಮಾಡುವಂಥದ್ದು ನೆಗೆಟಿವ್ ಬಂದಾಗ ಯು ಶುಡ್ ಬಿ ವೆರಿ ಕೇರ್ಫುಲ್ ಸೊ ಇದು ಮೊದಲನೇ ಕ್ವಶನ್ ನ ಆನ್ಸರ್ ಸೊ ಇಲ್ಲೆಲ್ಲ ಪ್ಲಸ್ ಇರೋದ್ರಿಂದ ನೀವು ಕೂಡ ಎಕ್ಸ್ಪೆಕ್ಟ್ ಮಾಡ್ತೀರಾ ಪ್ಲಸ್ ಬಂದ್ರೆ ತೊಂದರೆ ಇಲ್ಲ ಅಂತೇಳಿ ಅಂತ ಅನ್ಕೋತೀನಿ ಏನಪ್ಪಾ ಅಂತಂದ್ರೆ ಸೊ ಏನು ಫಸ್ಟ್ ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಾಮೆಂಟ್ಸ್ ಫೈವ್ ತ್ರೀಸ್ ಅ ಫಿಫ್ಟೀನ್ ಮೈನಸ್ ಟೂ ಒನ್ ಜಾ ಟು ಫೈವ್ ಥ್ರೀಸ್ ಅ ಫಿಫ್ಟೀನ್ ಬರ್ಕೊಂಡೆ ಟೂ ಒನ್ ಝ ಟು ಬರ್ಕೊಂಡೆ ಫಿಫ್ಟೀನ್ ಟೂ ಸಪ್ಟ್ರಾಕ್ಟ್ ಮಾಡಿದೆ ಮತ್ತೆ ಮೈನಸ್ ಎಲ್ಲಿ ಬಂತು ಅಂತ ಹೇಳಕೋಬೇಡಿ ಅದಕ್ಕೆ ನೀವು ಬೇಕಾದ್ರೆ ಒಂದು ಐಡಿಯಾ ಮಾಡಿ ಇಲ್ಲಿ ಈ ಕಡೆ ಒಂದು ಮೈನಸ್ ಅಂತ ಬರ್ಕೊಳ್ಳಿ ಯಾಕಂದ್ರೆ ಸೆಂಟ್ರಲ್ ಒಂದು ಮೈನಸ್ ಬರುತ್ತೆ ಅದಕ್ಕೋಸ್ಕರ ಮೈನಸ್ ಅಂತ ಬರ್ಕೊಳ್ಬೇಕಾ ಓಕೆನಾ ಸೊ ಈಗ ನಾನು ಮತ್ತೆ ಸೆಕೆಂಡ್ ಕ್ವಶನ್ ಹೋಗ್ತೀನಿ ಸೆಕೆಂಡ್ ಕ್ವಶನ್ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಯಾಕಂದ್ರೆ ಒಂದು ನೆಗೆಟಿವ್ ಸೈನ್ ಬಂತು ಅಂದಾಗ ಯು ಶುಡ್ ಬಿ ವೆರಿ ಕೇರ್ಫುಲ್ ಸೊ ಅದಕ್ಕೆ ನಾನು ಏನ್ ಬೇಸಿಕಲಿ ನಾನು ಏನ್ ಮಾಡ್ತೀನಿ ಬ್ರಾಕೆಟ್ ನ ಬರ್ದು ಪ್ರಾಕ್ಟೀಸ್ ಮಾಡಿಸ್ತೀನಿ ನೀವು ಕೂಡ ಏನ್ ಮಾಡ್ಬೇಕು ಬ್ರಾಕೆಟ್ ಬರ್ಬಿಟ್ಟು ಪ್ರಾಕ್ಟೀಸ್ ಮಾಡಬೇಕು ಸೊ ಈ ಸೆಕೆಂಡ್ ಒನ್ ಹೋಗ್ತೀನಿ ಡಿಟರ್ಮಿನೆಂಟ್ ಆಫ್ ಎ ಸೊ ದಿಸ್ ಒನ್ ಈಸ್ ಈಕ್ವಲ್ ಟು ಫೈವ್ ಮೈನಸ್ ಒನ್ ಟೂ ತ್ರೀ ಓಕೆ ಸೊ ಇಲ್ಲೂ ಕೂಡ ಏನ್ ಮಾಡೋಣ ಫಸ್ಟ್ ನಾವು ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್ ಸೊ ಫೈವ್ ಇಂಟು ತ್ರೀ ಇಮಿಡಿಯೇಟ್ ಆಗಿ ಏನು ಮೈನಸ್ ಇಲ್ಲೇನಿದೆ ಟೂ ಇದೆ ಬಟ್ ಜೊತೆಯಲ್ಲಿ ಏನಿದೆ ಮೈನಸ್ ಒನ್ ಇದೆ ಶುಡ್ ಬಿ ವೆರಿ ಕೇರ್ಫುಲ್ ಸೊ ಫೈವ್ ತ್ರೀ ಇಸ್ ಅ ಫಿಫ್ಟೀನ್ ಮೈನಸ್ ಟೂ ಇಂಟು ಮೈನಸ್ ಒನ್ ಎಷ್ಟಾಗುತ್ತೆ ಮೈನಸ್ ಟೂ ಆಗುತ್ತೆ ದಟ್ ಮೀನ್ಸ್ ವಾಟ್ ಫಿಫ್ಟೀನ್ ಪ್ಲಸ್ ಟೂ ಆಗುತ್ತೆ ದಟ್ ಈಸ್ ಈಕ್ವಲ್ ಟು ವಾಟ್ ಸೆವೆಂಟೀನ್ ಸೊ ದಿಸ್ ಇಸ್ ದ ರಿ ಆನ್ಸರ್ ಹೆಂಗ್ ಸರ್ ಅಂತಂದ್ರೆ ನೋಡಿ ಇಲ್ಲಿ ಎರಡು ನಾನು ಮಲ್ಟಿಪ್ಲೈ ಮಾಡಿದಾಗ ಒಂದ್ ಮೈನಸ್ ಇಲ್ಲಿರುತ್ತೆ ಇಟ್ಕೊಳ್ಳಿ ದಟ್ ಮೀನ್ಸ್ ಮಿಡ್ಲ್ ಬರೆಯ ಮೈನಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅದನ್ನ ಜಸ್ಟ್ ಇಂಡಿಕೇಶನ್ ಒಂದ್ ಮೈನಸ್ ಅಂದ ಬರ್ಕೋತೀನಿ ಅವಾಗ ಈ ಮೈನಸ್ ನ ಬೇಕಾದ್ರೆ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ ಸೊ ಇವೆರಡು ಮಲ್ಟಿಪ್ಲೈ ಮಾಡಿ ಮೈನಸ್ ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಟೂ ಒನ್ ಸಾಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಸೊ ಫಿಫ್ಟೀನ್ ಪ್ಲಸ್ ಟು ಸೊ ಡೈರೆಕ್ಟ್ ಆಗಿ ಬರೋದಾದ್ರೆ ಫೈವ್ ಫೈವ್ ತ್ರೀಸ್ ಫಿಫ್ಟೀನ್ ಮೈನಸ್ ಆಲ್ರೆಡಿ ಇರುತ್ತೆ ಇವೆರಡು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಟೂ ಇಂಟು ಮೈನಸ್ ಮೈನಸ್ ಟೋರ್ ಸೊ ಅದು ಮೈನಸ್ ಇಂಟು ಮೈನಸ್ ಪ್ಲಸ್ ಟು ಆಗುತ್ತೆ ಡೈರೆಕ್ಟ್ ಆಗಿ ಬರೋದು ಇಷ್ಟೇ ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ ಸೊ ಇಟ್ ಇಸ್ ಅ ವೆರಿ ಸಿಂಪಲ್ ಒನ್ ಓಕೆನಾ ಸೊ ಲೆಟ್ ಅಸ್ ಗೋ ಫಾರ್ ದಿ ನೆಕ್ಸ್ಟ್ ಕ್ವೆಶನ್ ಸೊ ಆನ್ಸರ್ಸ್ ನ ನೀವು ಕರೆಕ್ಟ್ ಆಗಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಇನ್ನೇನು ಒಂದು ಕೆಲವು ಟೈಮ್ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ನೀವು ನನಗೆ ತಿಳಿಸ್ಕೊಡಿ ತೊಂದ್ರೆ ಇಲ್ಲ ಸೊ ಮಿಸ್ಟೇಕ್ಸ್ ಮಾಡಲೇಬಾರ್ದು ಅನ್ನೋದೆಲ್ಲ ಕೆಲವು ಟೈಮ್ ಆಗ್ತವೆ ಬಟ್ ನಾನು ಅಷ್ಟು ಅವಾಯ್ಡ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ ಸೊ ಅದ್ರ ಬಗ್ಗೆ ನೀವೇ ಕಮೆಂಟ್ ಮಾಡಿ ಈಗ ತರ್ಡ್ ಕ್ವಶನ್ಗೆ ಹೋಗೋಣ ಸೊ ಥರ್ಡ್ ಕ್ವಶನಲ್ಲಿ ಎಗೇನ್ ಡಿಟರ್ಮನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಫೈ ಮೈನಸ್ ಒನ್ ಮೈನಸ್ ಟೂ ಅಂಡ್ ತ್ರೀ ದಟ್ ಮೀನ್ಸ್ ವಾಟ್ ಫೈ ತ್ರೀಸ್ ಅ ಫಿಫ್ಟೀನ್ ಒಂದು ಮೈನಸ್ ಬರುತ್ತೆ ಇಲ್ಲಿ ಮೈನಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಟೂ ಒನ್ ಪ್ಲಸ್ ಟು ಸೊ ನಾನು ಡೈರೆಕ್ಟ್ ಆಗಿ ಬರಿತಾ ಇದೀನಿ ಸೊ ಫಿಫ್ಟೀನ್ ಮೈನಸ್ ಟು ಎಷ್ಟು ಆಯ್ತು ತರ್ಟೀನ್ ಆಯ್ತು ಸೊ ದಿಸ್ ಇಸ್ ರಿಕ್ವರ್ಡ್ ರಿಕ್ವೈರ್ಡ್ ಆನ್ಸರ್ ಹೆಂಗ್ ಸರ್ ಅಂತಂದ್ರೆ ಫೈವ್ ಇಂಟು ತ್ರೀ ಸೆಂಟರ್ ಒಂದು ಮೈನಸ್ ಹಾಕ್ತೀರಾ ಮತ್ತೆ ಇಲ್ಲಿ ಮೈನಸ್ ಟೂ ಇಂಟು ಮೈನಸ್ ಒನ್ ಬರೀತೀರ ನೋಡಿ ಯಾವ ತರ ನಾನು ಬ್ರಾಕೆಟ್ ಬಳಸ್ತೀನಿ ಆ ತರ ನೀವು ಬಳಸ್ಕೊಂಡ್ರೆ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಸುಲಭ ಆಗುತ್ತೆ ಮೈನಸ್ ಟು ಇಂಟು ಮೈನಸ್ ಒನ್ ಆಯ್ತು ಪ್ಲಸ್ ಟೂ ಆಯ್ತು ಸೊ ದಿಸ್ ಇಸ್ ವಾಟ್ ಪ್ಲಸ್ ಟು ಫಿಫ್ಟೀನ್ ಮೈನಸ್ ಟು ಎಷ್ಟ ಆಯ್ತು ತರ್ಟಿ ಯಾಕೆ ಅಂದ್ರೆ ಇನ್ ಮಿಕ್ಕಿರೋದೆಲ್ಲ ನಿಮಗೆ ಡಿಟರ್ಮೆಂಟ್ ಎಕ್ಸ್ಪ್ಯಾನ್ಷನ್ ಮೇಲೆ ಇರುತ್ತೆ ಯು ಶುಡ್ ಬಿ ವೆರಿ ಕೇರ್ಫುಲ್ ಅಬೋರ್ಟ್ ದಿಸ್ ಡಿಟರ್ಮೆಂಟ್ ಎಕ್ಸ್ಪ್ಯಾನ್ಶನ್ ಅರ್ಥ ಆಗ್ತಿದ್ಯಾ ಹಾಗಾಗಿ ನೀವ್ ಇದನ್ನ ಮಿಸ್ ಮಾಡ್ದಿರ ಡಿಟರ್ಮೆಂಟ್ ಎಕ್ಸ್ಪ್ಯಾನ್ಷನ್ ಕಲೀಲೇಬೇಕು ಯಾಕಂದ್ರೆ ಇನ್ ಏನ್ ರಿಮೈನಿಂಗ್ ಪಾರ್ಟ್ ಇದೆ ಎಂಟೈರ್ ಥಿಂಗ್ ನಿಮ್ಗೆ ಡಿಟರ್ಮೆಂಟ್ ಎಕ್ಸ್ಪ್ಯಾನ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆನಾ ಸೊ ಈಗ ನೆಕ್ಸ್ಟ್ ನೋಡಿ ಇದನ್ನ ಆಲ್ರೆಡಿ ನಾವು ಎಕ್ಸಾಮ್ ಅಲ್ಲಿ ಕೂಡ ನಾವು ನೋಡಿದ್ರಿ ಈ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಸೊ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಒಂದು ವರ್ಡ್ ಇದೆ ಏನಂತಪ್ಪ ಅಂದ್ರೆ ಸಿಂಗುಲರ್ ಅಂತ ವರ್ಡ್ ಇದೆ ಕರೆಕ್ಟ್ ಆಗಿ ಏನಂತಿದೆ ಸಿಂಗುಲರ್ ವಾಟ್ ಇಸ್ ದಟ್ ಸಿಂಗುಲರ್ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ನೀವು ಸಿಂಗುಲರ್ ಅನ್ನೋ ವರ್ಡ್ ನ ತಿಳ್ಕೊಂಬೆ ಏನ್ ಸಿಂಗುಲರ್ ಅಂದ್ರೆ ನೆನ್ಪಿಟ್ಕೊಳ್ಳಿ ನಮ್ಗೆ ಇಲ್ಲಿ ಆಕ್ಚುಲಿ ಇವಾಗಿರೋ ಮ್ಯಾಥ್ಸ್ ಅಲ್ಲಿ ಯಾವುದೇ ಡೆಫಿನೇಷನ್ ನೆನ್ಪಿರೋದು ಬೇಕಾಗಿಲ್ಲ ಆದರೆ ಇದು ಏನ್ ಸರ್ ಬೇಕಾಗಿರೋದು ವೆರಿ ಸಿಂಪಲ್ ಥಿಂಗ್ ಯಾವ ಯಾವ ಮ್ಯಾಟರ್ಸ್ ಸಿಂಗುಲರ್ ಆಗ್ತವೆ ನೆನ್ಪಿಟ್ಕೊಳ್ಳಿ ಇಫ್ ದ ಮ್ಯಾಟ್ರಿಕ್ಸ್ ಇಸ್ ಸೆಟ್ ಟು ಬಿ ಸಿಂಗ್ಯುಲರ್ ದೆನ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಝೀರೋ ಏನಿದರ ಅರ್ಥ ಯಾವ ಯಾವ ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ ಜೀರೋ ಆಗುತ್ತೋ ಅಂತ ನ ಸಿಂಗ್ಯುಲರ್ ಮ್ಯಾಟ್ರಿಸಸ್ ಅಂತ ಕರೀತೀರಿ ನೆನ್ಪಿಟ್ಕೊಳ್ಳಿ ಸೊ ಸಿಂಗ್ಯುಲರ್ ಏನು ಡಿಟರ್ಮೆಂಟ್ ಆಫ್ ಎಸ್ ಈಕ್ವಲ್ ಜೀರೋ ಇಲ್ಲಿ ಏನ್ ಕೇಳ್ತಿದ್ದಾರೆ ಐಡೆಂಟಿಫೈ ದ ಸಿಂಗ್ಯುಲರ್ ಮ್ಯಾಟ್ರಿಸಸ್ ಇನ್ ಇಂದ ಮ್ಯಾಟ್ರಸ್ ಅಂತ ಕೇಳ್ತಿದ್ದಾರೆ ವೆರಿ ಸಿಂಪಲ್ ಕ್ವಶನ್ ಸಿಂಪಲ್ ನಿಮ್ಗೆ ಕನ್ಫ್ಯೂಸ್ ಮಾಡತ್ತರ ಆದ್ರೆ ಏನ್ ತೊಂದ್ರೆ ಇಲ್ಲ ನಾನು ಅದಕ್ಕೆ ನಿಮ್ ಸಿಂಪಲ್ ಲಾಜಿಕ್ ಏನೇ ಕೊಡ್ತೀನಿ ಗೊತ್ತಾ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಯಾವುದೇ ತರ ಟೂ ಇಂಟು ಟೂ ಮ್ಯಾಟ್ರಸಸ್ ಕಾಣಿಸಿದ್ರೆ ನೀವು ಸುಮ್ನೆ ಏನ್ ಮಾಡಿ ಡಿಟರ್ಮಿನೆಂಟ್ ಎಕ್ಸ್ಪಾಂಡ್ ಮಾಡಿ ಸಾಕು ಓಕೆ ಹಾಗಾದ್ರೆ ಇಲ್ಲಿ ಕ್ವಶನ್ ಏನಪ್ಪಾ ಅಂದ್ರೆ ಐಡೆಂಟಿಫೈ ವಿಚ್ ಆರ್ ದ ಸಿಂಗ್ಯುಲರ್ ಮ್ಯಾಟ್ರಸಸ್ ಏನಂಗಂದ್ರೆ ಇದ್ರಲ್ಲಿ ಯಾವ್ದು ಸಿಂಗ್ಯುಲರ್ ಮ್ಯಾಟ್ರಸ್ ಅಂತ ಚೆಕ್ ಮಾಡಿ ಹೆಂಗ್ ಸರ್ ಚೆಕ್ ಮಾಡೋದು ಇದ್ರಲ್ಲಿ ಯಾವುದರ ಡಿಟರ್ಮಿನೆಂಟ್ ಜೀರೋ ಬರುತ್ತೋ ಅದು ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಅನಿಸ್ಕೊಳುತ್ತೆ ಹಾಗಾದ್ರೆ ಫಸ್ಟ್ ಒನ್ ನೋಡೋಣ ಸೊ ಲೆಟ್ ಅಸ್ ಚೆಕ್ ದಿಸ್ ಒಂದೊಂದೇ ಚೆಕ್ ಮಾಡ್ತಾ ಹೋಗೋಣ ಡಿಟರ್ಮಿನೆಂಟ್ ಆಫ್ ಎ ಎಷ್ಟಿದೆ ತ್ರೀ ಸೆವೆನ್ ಫೋರ್ ಝೀರೋ ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡ್ಯಾಗ್ ತ್ರೀ ಇಂಟು ಝೀರೋ ಝೀರೋ ಫೋರ್ ಸೆವೆನ್ ಎಷ್ಟಾಯ್ತು ಟ್ವೆಂಟಿ ಏಟ್ ಕರೆಕ್ಟಾ ಸೊ ವಟ್ ಇಸ್ ಆನ್ಸರ್ ಮೈನಸ್ ಟ್ವೆಂಟಿ ಏಟ್ ವಿಚ್ ಈಸ್ ನಾಟ್ ಈಕ್ವಲ್ ಟು ಝೀರೋ ಕರೆಕ್ಟಾ ಝೀರೋ ಬರಲಿಲ್ಲ ಅಂದ್ರೆ ಏನಂತ ಅರ್ಥ ಅದು ಸಿಂಗುಲರ್ ಅಲ್ಲ ದಟ್ ಇಸ್ ನಾಟ್ ಎ ಸಿಂಗುಲರ್ ಮ್ಯಾಟ್ರಿಕ್ಸ್ ದಟ್ ಇಸ್ ನಾಟ್ ಎ ಸಿಂಗುಲರ್ ಮ್ಯಾಟ್ರಿಕ್ಸ್ ಇನ್ನು ಎರಡೇದು ಕೋಣ ಎರಡನೇದೇನಿದೆ ಡಿಟರ್ ಬಿ ತಗೋಣ ಡಿಟರ್ಮೆಂಟ್ ಆಫ್ ಬಿ ಇಸ್ ಈಕ್ವಲ್ ಟು ಏನ್ ಬರ್ತಾ ಇದೆ ತ್ರೀ ಒನ್ ನೈನ್ ತ್ರೀ ಕರೆಕ್ಟಾ ದಟ್ ಈಸ್ ಈಕ್ವಲ್ ಟು ವಾಟ್ ತ್ರೀ ತ್ರೀ ಇಸ್ ಆರ್ ನೈನ್ ಮೈನಸ್ ನೈನ್ ಒನ್ ಟು ಒನ್ ನೈನ್ ನೈನ್ ಮೈನಸ್ ನೈನ್ ಅಷ್ಟು ಜೀರೋ ಸೊ ಹಾಗಾದ್ರೆ ನನಗೆ ಏನ್ ಬಂತಿದ್ದು ರಿಟರ್ನ್ಮೆಂಟ್ ಜೀರೋ ಬಂತು ಆಗ ನಾನು ಏನ್ ಕನ್ಕ್ಲೂಡ್ ಮಾಡ್ಬೋದು ಬಿ ಅನ್ನೋದು ಒಂದು ಸಿಂಗ್ಯುಲರ್ ಅಂತ ಕನ್ಕ್ಲೂಡ್ ಮಾಡಬಹುದು ಕರೆಕ್ಟಾ ಅದೇ ರೀತಿ ಇನ್ನೊಂದು ಯಾವ್ದಿದೆ ಸಿ ಚೆಕ್ ಮಾಡೋಣ ಸೊ ಸಿ ಚೆಕ್ ಮಾಡಿದ್ದೆ ಆದ್ರೆ ಡಿಟರ್ಮೆಂಟ್ ಆಫ್ ಸಿ ಇಸ್ ಈಕ್ವಲ್ ಟು ಏನ್ ಮ್ಯಾಟರ್ಸ್ ಬರ್ಕೋಣ ಒನ್ ಟು ಸೆವೆನ್ ತ್ರೀ ಒನ್ ಟು ಸೆವೆನ್ ತ್ರೀ ಸೊ ಒನ್ ತ್ರೀ ಜ್ರೀ ಮೈನಸ್ ಸೆವೆನ್ ಟೂ ಜ ಫೋರ್ಟೀನ್ ತ್ರೀ ಮೈನಸ್ ಫೋರ್ಟೀನ್ ಎಷ್ಟಾಯ್ತು ಮೈನಸ್ ಲೆವೆನ್ ಸೊ ಇದು ಕೂಡ ಸಿಂಪ್ಲಿಫಿಕೇಶನ್ ಕರೆಕ್ಟ್ ಆಗಿ ಮಾಡ್ಕೊಬೇಕು ತ್ರೀ ಇಂಟು ಒನ್ ನೋಡಿ ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್ ತ್ರೀ ಒನ್ ಜಾ ತ್ರೀ ಮೈನಸ್ ಸೆವೆನ್ ಟೂ ಜ ಫೋರ್ಟೀನ್ ತ್ರೀ ಮೈನಸ್ ಫೋರ್ಟೀನ್ ಮೈನಸ್ ಲೆವೆನ್ ಹಾಗಾದ್ರೆ ನಮಗ್ ಝೀರೋ ಬಂದಿರುವಂತಹ ಮ್ಯಾಟ್ರಿಕ್ಸ್ ಯಾವುದು ಸೊ ಒನ್ಲಿ ಒನ್ ಮ್ಯಾಟ್ರಿಕ್ಸ್ ಬಿ ನಮಗೆ ಝೀರೋ ಬಂದಿದೆ ಆದರೆ ಏನ್ ಕನ್ಕ್ಲೂಷನ್ ಬರಿಬೋದು ನಾನು ಸೊ ಸಿನ್ಸ್ ಡಿಟರ್ಮಿನೆಂಟ್ ಆಫ್ ಬಿ ಇಸ್ ಈಕ್ವಲ್ ಟು ಜೀರೋ ಅವ್ರ ಐಡೆಂಟಿಫೈ ಮಾಡಕ್ ಕೇಳಿರೋದು ದೇರ್ ಫೋರ್ ಅಥವಾ ಬರೀರ್ಬೇಕಾದ್ರೆ ಸಿನ್ಸ್ ಡಿಟರ್ಮಿನೆಂಟ್ ಆಫ್ ಬಿ ಇಸ್ ಈಕ್ವಲ್ ಟು ದೇರ್ ಫೋರ್ ದೇರ್ ಫೋರ್ ಬಿ ಇಸ್ ಎ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಬಿ ಇಸ್ ಎ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಬಿ ಇಸ್ ಎ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಓಪೇ ಅಂಡರ್ಸ್ಟುಂಡ್ ದಿಸ್ ಒನ್ ಯಾವ ಮ್ಯಾಟ್ರಿಕ್ಸ್ ನ ಡಿಟರ್ಮೆಂಟ್ ಜೀರೋ ಆಗುತ್ತೋ ಅದು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಸೊ ಇದು ಡೆಫಿನೇಷನ್ ಹೇಳ್ಕೊಟ್ರಿ ಇದನ್ನ ಬರೀಲೇಬೇಕು ಅಂತ ನೀವು ಡೈರೆಕ್ಟ್ ಆಗಿ ಏನ್ ಮಾಡಿ ಮೂರು ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾನ್ಶನ್ ಮಾಡಿ ಡಿಟರ್ಮನೆಂಟ್ ನ ವ್ಯಾಲ್ಯೂ ನಿಮ್ಗೆ ಜೀರೋ ಬಂದ್ರೆ ಈ ತರ ಯಾವ್ದು ಜೀರೋ ಬರುತ್ತೋ ಅದು ನಿಮ್ಗೆ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಅನ್ಸ್ಕೊಳತ್ರಿ ಅರ್ಥ ಆಯ್ತಾ ಸೊ ಅರ್ಥ ಆಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಶೋ ದಟ್ ದ ಸಿಂಗುಲರ್ ನೋಡಿ ಶೋ ದಟ್ ಅಂತ ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಏನು ಈವ್ ಎರಡು ಅಂತ ಅವ್ರು ಹೇಳ್ತಿದಾರೆ ಸಿಂಗುಲರ್ ಅಂತ ಹೇಳಿದ ತಕ್ಷಣ ನಿಮ್ಗೆ ಯಾವ ವರ್ಡ್ ನೆನಪಾಗಬೇಕು ಅವು ಡಿಟರ್ಮಿನೆಂಟ್ ಆಫ್ ಎ ಅನ್ನೋದು ಏನಾಗಿರ್ಬೇಕು ಜೀರೋ ಆಗಿರ್ಬೇಕು ಕರೆಕ್ಟಾ ಸೊ ನಿಮ್ಗೆ ತಲೆ ನೋಡ್ಬೇಕು ಸಿಂಗುಲರ್ ಅಂತ ಕೊಟ್ಟವರ ಡಿಟರ್ಮೆಂಟ್ ಜೀರೋ ಹಾಗಾದ್ರೆ ನಾನು ಇದು ಎರಡು ಏನ್ ಮಾಡ್ಬೇಕು ಡಿಟರ್ಮೆಂಟ್ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಸೊ ಲೆಟೆಸ್ಟ್ ಟೆಕ್ ದಟ್ ನಾವೇ ಒಂದು ನಾಮಕರಣ ಮಾಡೋಣ ಏನಂತ ಫಸ್ಟ್ ಮ್ಯಾಟ್ರಿಕ್ಸ್ ಗೆ ಎ ಅಂತ ನಾಮಕರಣ ಮಾಡ್ತೀವಿ ಸೊ ಎ ಇಸ್ ಈಕ್ವಲ್ ಟು ಟೂ ಒನ್ ಸಿಕ್ಸ್ ತ್ರೀ ಕರೆಕ್ಟಾ ಎಕ್ಸ್ಪ್ಯಾಂಡ್ ಮಾಡೋಣ ಸೊ ವಾಟ್ ಈಸ್ ಎಕ್ಸ್ಪ್ಯಾಂಡ್ ವ್ಯಾಲ್ಯೂ ದಟ್ ಈಸ್ ಡಿಟರ್ಮೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಟೂ ತ್ರೀ ಜ ಸಿಕ್ಸ್ ಎರಡು ಮೂರ್ಲಿ ಆರು ಕರೆಕ್ಟ್ ಏನಪ್ಪ ಮೈನಸ್ ನೋಡಿ ಇವೆರಡು ಫಸ್ಟ್ ಮಲ್ಟಿಪ್ಲೈ ಮಾಡ್ಬೇಕು ಮಾಡಿದ್ದೀನಿ ಮೈನಸ್ ಇಮಿಡಿಯೇಟ್ ಹಾಕ್ಬೇಕು ಸಿಕ್ಸ್ ಒನ್ ಎಷ್ಟು ಸಿಕ್ಸ್ ಸಿಕ್ಸ್ ಮೈನಸ್ ಸಿಕ್ಸ್ ಎಷ್ಟು ಜೀರೋ ಹಾಗಾದ್ರೆ ಇದೊಂದು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಆಯ್ತು ಅದೇ ರೀತಿ ಎರಡನೇದು ಹತ್ತೋಣ ಲೆಟಸ್ ಟೇಕ್ ದಿಸ್ ಒನ್ ಎಸ್ ಬಿ ಬಿ ಅನ್ನೋ ಮ್ಯಾಟಲ್ಸ್ ವ್ಯಾಲ್ಯೂ ಎಷ್ಟಿದೆ ಫೋರ್ ಟೂ ಏಟ್ ಫೋರ್ ನೋಡಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೋ ಏನಂತ ನೋಡಪ್ಪ ಇದು ಫೋರ್ ಫೋರ್ ಝ ಸಿಕ್ಸ್ಟೀನ್ ಮೈನಸ್ ಏಟ್ ಟು ಜ ಸಿಕ್ಸ್ಟೀನ್ ಏನಾಯ್ತು ಜೀರೋ ಆಯ್ತು ಸೊ ಡಿಟರ್ಮೆಂಟ್ ಆಫ್ ಬಿ ಇಸ್ ಈಕ್ವಲ್ ಟು ಸೊ ಡೈರೆಕ್ಟ್ ಆಗಿ ನಾವು ಬರ್ಕೋಣ ಏನಂತ ಫೋರ್ ಫೋರ್ ಝ ಸಿಕ್ಸ್ಟೀನ್ ಮೈನಸ್ ಏಟ್ ಟೂ ಸಿಕ್ಸ್ಟೀನ್ ಇಸ್ ಈಕ್ವಲ್ ಟು ಜೀರೋ ಸರ್ ಇಷ್ಟಕ್ಕೆ ಕೊಡ್ತಾರಾ ಸರ್ ಮಾರ್ಕ್ಸ್ ಕೇಳಿದ್ರೆ ಆ ಡೌಟ್ ತಲೆಯಲ್ಲಿ ಓಡ್ತಾ ಇರುತ್ತೆ ಈಗ ಏನಪ್ಪ ಸರ್ ಇಷ್ಟಿಷ್ಟೇ ಬರೀತಾರೆ ಮಾರ್ಕ್ಸ್ ಕೊಡ್ತಾರ ಖಂಡಿತ ಕೊಡ್ತಾರೆ ನಾನು ಚೆಕ್ ಮಾಡಕ್ ಹೇಳಿದಾರ ಅವರು ಏನಂತ ಹೇಳಿದಾರೆ ನೋಡಪ್ಪ ಎರಡು ಮ್ಯಾಟ್ರಿಕ್ಸ್ ಕೊಟ್ಟಿದೀನಿ ಎರಡು ಮ್ಯಾಟ್ರಿಕ್ಸ್ ಅಲ್ಲಿ ನಿಮ್ಗೆ ಏನು ಝೀರೋನಾ ಅಥವಾ ಇಲ್ವಾ ಸಿಂಗ್ಯುಲರ್ ಆಗ್ಬೇಕಾ ಅವರೇ ಕೊಟ್ಟಿದ್ದಾರೆ ಏನಂತ ಪ್ರೂ ದಟ್ ಅಂತ ಕೊಟ್ಟಿದ್ದಾರೆ ಅಥವಾ ಶೋ ದಟ್ ಅಂತ ಕೊಟ್ಟಿದ್ದಾರೆ ದಟ್ ಮೀನ್ಸ್ ವಾಟ್ ಇವೆರಡು ಆಗ್ಲೇಬೇಕು ಹಾಗಾದ್ರೆ ನನಗೆ ಡಿಟರ್ಮೆಂಟ್ ಆಫ್ ಎ ಜಿ ಕೊಡ್ ಬಂತು ಡಿಟರ್ಮೆಂಟ್ ಆಫ್ ಪಿಝಿ ಕೂಡ ಝೀರೋ ಬಂತು ದೇರ್ ಫೋರ್ ಬರೀಬಹುದು ಏನಂತ ಬರೆಯೋಣ ದೇರ್ ಫೋರ್ ಮೂರ್ಛಿ ಕೇಳಿ ನಾಲ್ಕು ಚುಕ್ಕಿ ಆಗ್ಬಿಡ್ತಲ್ಲಪ್ಪ ಹೋಗಿ ಒಂದಾರ್ ಸಾಕಣ ಸೊ ದೇರ್ ಫೋರ್ ಎ ಅಂಡ್ ಬಿ ಅಥವಾ ಅವ್ರ ನಾಮಕರಣ ಮಾಡಿಲ್ಲ ಆಗ್ರ ಏನ್ ಮಾಡೋಣ ಸೊ ಗೀವನ್ ದ ಮ್ಯಾಟ್ರಿಸಸ್ ಆರ್ ಗೀವನ್ ದ ಮ್ಯಾಟ್ರಿಸಸ್ ಆರ್ ಸಿಂಗುಲರ್ ನಿಮ್ಗೆ ಎರಡಕ್ಕೂ ನೋಡ್ರಪ್ಪ ಸಿಂಪಲ್ ಆಗಿ ಜೀರೋ ಬಂದ್ಬಿಟ್ರೆ ಸಾಕು ಅವರು ಮಾರ್ಕ್ಸ್ ಕೊಡ್ತಾರೆ ಓಕೆನಾ ಸೊ ಓಪ್ ಯು ಅಂಡರ್ಸ್ಟುಡ್ ದಿಸ್ ಓನ್ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ನೋಡಿ ಪ್ರತಿಯೊಂದು ನನಗೆ ಇನ್ಫಾರ್ಮ್ ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ ನಾನು ಮಾಡ್ತಾರಂತದ್ ಅರ್ಥ ಆಗ್ತಿದೆ ಇಲ್ವೋ ಅಂತ ಸೊ ಹಾಗಾಗಿ ಈ ಕ್ವಶನ್ ಗೆ ಆನ್ಸರ್ ಇಷ್ಟೇ ಸೊ ಡಿಟರ್ಮೆಂಟ್ ಆಫ್ ಎಸ್ ಡಿಟರ್ಮೆಂಟ್ ಆಫ್ ಬಿ ಜೀರೋ ದೇರ್ ಫಾರ್ ದೀಸ್ ಟು ಆರ್ ಸಿಂಗುಲರ್ ಓಕೆನಾ ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ ಇಲ್ಲಿ ಇನ್ನೊಂದು ಕ್ವಶನ್ ಮಾಡಲ್ ಕ್ವಶನ್ ಪೇಪರ್ ಕೇಳಿರುವಂತಹ ಕ್ವಶನ್ ಇದು ಇಫ್ ಎ ಇಸ್ ಎ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ನನ್ನ ಮೊಬೈಲ್ ಆ್ಯಪ್ ಅಲ್ಲಿ ಇದೇ ತರ ಪ್ರಾಬ್ಲಮ್ಸ್ ನ ಸುಮಾರ್ ಪ್ರಾಬ್ಲಮ್ಸ್ ಕೊಟ್ಟಿರ್ತೀನಿ ನಿಮ್ಗೆ ಪ್ರಾಕ್ಟೀಸ್ ಮಾಡಕ್ ಬೇಕು ಅಂತಂದ್ರೆ ಆ ಪ್ರಾಬ್ಲಮ್ಸ್ ನ ಆ ವಿಡಿಯೋಸ್ನ ನೀವು ಪ್ರಾಕ್ಟೀಸ್ ಮಾಡಬಹುದು ಸೊ ಇಟ್ ಇಸ್ ಅ ವೆರಿ ಸಿಂಪಲ್ ಥಿಂಗ್ ನಾನು ತುಂಬಾ ತೀರಾ ಕಾಸ್ಟ್ಲಿ ಏನು ಮಾಡಿಲ್ಲ ಎಷ್ಟು ವ್ಯಾಲ್ಯೂ ಬೇಕೋ ಅಷ್ಟನ್ನ ನಾನು ಇಟ್ಟಿದ್ದೀನಿ ಸೊ ನಿಮ್ ರಿಕ್ವೈರ್ಮೆಂಟ್ ಇದೆ ಸರ್ ಎಕ್ಸ್ಟ್ರಾ ನಾನು ಪ್ರಾಕ್ಟೀಸ್ ಮಾಡಬೇಕು ಅನ್ನೋಂಗಿದ್ರೆ ಸಿಮಿಲರ್ ಪ್ರಾಬ್ಲಮ್ಸ್ ಅವೈಲೇಬಲ್ ಇರ್ತವೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಓಕೆನಾ ಆದರೆ ಇಲ್ಲಿ ನೋಡಿ ಇಫ್ ದ ಮ್ಯಾಟ್ರಿಕ್ಸ್ ಎ ಸಿಂಗ್ಯುಲರ್ ಅಂದ್ರೆ ಏನಂತ ಅರ್ಥ ಸಿಂಗುಲರ್ ಅಂದ್ರೆ ಏನ್ ಬರ್ಬೇಕು ತಲೆಗೆ ಡಿಟರ್ಮಿನೆಂಟ್ ಆಫ್ ಎ ಜೀರೋ ಎ ಯಾವ್ದು ಸರ್ ಇದೆ ಎ ಡಿಟರ್ಮೆಂಟ್ ಜೀರೋ ಆಗಬೇಕು ಹಾಗಾದ್ರೆ ಫೈಂಡ್ ಎಕ್ಸ್ ಅಂತ ಕೇಳೋರು ಇಲ್ಲಿ ಅವರೇ ಕೊಟ್ಬಿಟ್ರು ಈ ಮ್ಯಾಟ್ರಿಕ್ಸು ಡಿಟರ್ಮೆಂಟು ಝೀರೋ ಹಾಗಾದ್ರೆ ಸೊಲ್ಯೂಷನ್ ಅಲ್ಲಿ ಏನು ಬರೆಯೋಣ ನಾವು ಅಂತಂದ್ರೆ ವೆರಿ ಸಿಂಪಲ್ ಸಿನ್ಸ್ ಬರ್ಕೊಳ್ಳಿ ಸಿನ್ಸ್ ಎ ಇಸ್ ಸಿಂಗುಲರ್ ಸಿನ್ಸ್ ಎ ಸಿಂಗುಲರ್ ದೇರ್ ಫೋರ್ Determinant of A is equal to 0. That means what? Determinant of x 1 3 4. Either a determinant is 0. Agate. Which implies that x into 4 and then 4x, 3 into 1 and 3 is equal to, to 0. That is what product of principal diagonal.

ಅದು ಸಿಂಗಲರ್ ಅಂತ ಕೊಟ್ಬಿಡ್ತಾನೆ ನೀವು ಕಣ್ಣು ಮುಚ್ಕೊಂಡು ಎಕ್ಸಾಮ್ ಅಲ್ಲಿ ಸಿಂಗ್ಲರ್ ವರ್ಡ್ ಕಾಣಿಸ್ತಾ ನಿಮ್ಗೆ ಇದೇನೋ ಗೊತ್ತಾಗ್ಲಿಲ್ವಾ ಅಥವಾ ಬರೀ ಎಕ್ಸ್ ಅಂತ ಕಾಣಿಸ್ತಾ ಇದೇ ತರ ಕೊಟ್ಟಿರ್ತಾರೆ ಡೈರೆಕ್ಟ್ ಆಗಿ ಏನ್ ಮಾಡಿ ಇದನ್ನ ಡಿಟರ್ಮೆಂಟ್ ಇಸ್ ಇಕೋಲ್ ಅಂತ ಬರ್ಕೊಳ್ಳಿ ಇದಕ್ಕೆ ನಿಮ್ಗೆ ಇಲ್ಲಿ ಟೂ ಮಾರ್ಕ್ಸ್ ಬರುತ್ತೆ ಬರ್ಕೊಳೋದಕ್ಕೇನೆ ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ಇಫ್ ಎ ಸಿಂಗಲ್ ಡಿಟರ್ಮೆಂಟ್ ಆಫ್ ಇಸ್ ಇಕೋಲ್ ಜೀರೋ ಇದಕ್ಕೆ ನಿಮ್ಗೆ ಒನ್ ಮಾರ್ಕ್ ಇರುತ್ತೆ ಹಾಗಾದ್ರೆ ನೆಕ್ಸ್ಟ್ ಏನ್ ಸರ್ ವೆರಿ ಸಿಂಪಲ್ ವೆರಿ ವೆರಿ ಸಿಂಪಲ್ ಏನ್ ಮಾಡೋದು ನನ್ಗೆ ಎಕ್ಸ್ ಬೇಕು ಅದ್ರ ಏನ್ ಮಾಡೋಣ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಈ ಕಡೆ ಬಂದ್ರೆ ನೋಡಿ ಈ ತ್ರೀ ಈ ಕಡೆ ಶಿಫ್ಟ್ ಆದ್ರೆ ಮೈನಸ್ ಇರುವಂತ ತ್ರೀ ಪ್ಲಸ್ ತ್ರೀ ಆಗುತ್ತೆ ಆಗ ನನ್ಗೆ ಏನ್ ಬೇಕು ನೆಕ್ಸ್ಟ್ ಐ ನೀಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಎಕ್ಸ್ ಇಸ್ಕೊಂಡು ಎಷ್ಟಾಯ್ತು ತ್ರೀ ಡಿವೈಡೆಡ್ ಬೈ ಫೋರ್ ಆಗರ್ ಏನ್ ಮಾಡೋಣ ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಆದಷ್ಟು ಈ ತರ ಬಾಕ್ಸ್ ಹಾಕಿ ಸೊ ಬಾಕ್ಸ್ ಹಾಕೋದ್ರಿಂದ ಏನು ಉಪಯೋಗ ಅಂತಂದ್ರೆ ಅವರು ಅರ್ಥ ಮಾಡ್ಕೋತಾರೆ ಹುಡುಗನ್ಗೆ ಕರೆಕ್ಟ್ ಆಗಿ ಗೊತ್ತಾಗಿದೆ ಅಂತ ಓಕೆ ಸೊ ದಿಸ್ ಇಸ್ ವಾಟ್ ನಮ್ ಬಾಕ್ಸ್ ಆಗಿಲ್ಲ ಚೆಕ್ ಮಾಡ್ತಾ ಇದೀನಿ ಹಾಗಾದ್ರೆ ಎಕ್ಸ್ ವ್ಯಾಲ್ ಏನ್ ಗೊತ್ತಾಯ್ತಲ್ಲ ಸೊ ನಿಮ್ಗೆ ಸಿಮ್ಲರ್ ಪ್ರಾಬ್ಲಮ್ಸ್ ಬೇಕು ಅಂದ್ರೆ ಜಸ್ಟ್ ವಿಸಿಟ್ ದ ಮೊಬೈಲ್ ಆಪ್ ಅಂಡ್ ವಿಲ್ ಬಿ ಸಾಲ್ವಿಂಗ್ ದ ಬೋರ್ಡ್ ಪ್ರಾಬ್ಲಮ್ಸ್ ಓಕೆ ಸೊ ಇನ್ ಇದು ಅದೇ ಕಾನ್ಸೆಪ್ಟಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಏನು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ ಏನ್ ಸೇಮ್ ಕಾನ್ಸೆಪ್ಟ್ ನೋಡಿ ಇದು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ನಾನೇನೇ ಜೀರೋ ಅಂತ ಹಾಕೊಬೇಕಾಗಿತ್ತು ಇಲ್ಲಿ ಅವರೇ ಜೀರೋ ಕೊಟ್ಬಿಟ್ಟಿದ್ದಾರೆ ಕರೆಕ್ಟಾ ಸೊ ಅವರೇಜ್ ಜೀರೋ ಕೊಟ್ಟರು ಏನಾಯ್ತು ಏನು ಇಲ್ಲ ಡೈರೆಕ್ಟ್ ಆಗಿ ಸೊಲ್ಯೂಷನ್ ಮಾಡೋದು ಹೆಂಗ್ ಸರ್ ಬರ್ಕೊಳ್ಳಿ ಸುಮ್ಮನೆ ಬಿಲ್ಡ್ ಅಪ್ ಗೆ ಅದೇ ಪ್ರಾಬ್ಲಮ್ ಬರ್ಕೊಬೇಕು ಇಲ್ಲ ಡೈರೆಕ್ಟ್ ನೆಕ್ಸ್ಟ್ ಕ್ವಶನ್ ಒಟ್ಟಾಗ್ಬೋದು ಡೈರೆಕ್ಟ್ ಆಗ ಬರಿಬೋದಾಗಿತ್ತು ನಾವ್ ಆನ್ಸರ್ನ ಸುಮ್ಮನೆ ಬೇಜಾರ್ ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಒಂದ್ಸತಿ ಬರೀರಿ ಟೂ ಇಂಟು ಎಕ್ಸ್ ಏನಾಯ್ತಪ್ಪ ಟೂ ಎಕ್ಸ್ ಫೋರ್ ಇಂಟು ಒನ್ ಏನಾಯ್ತಪ್ಪ ಫೋರ್ ಈಸ್ ಏನೋ ಝೀರೋ ಹೆಂಗ್ ಸರ್ ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಶನ್ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್ ಅಂದ್ರೆ ಏನು ಇವೆರಡು ಮಲ್ಟಿಪ್ಲಿಕೇಶನ್ ಟೂ ಇಂಟು ಎಕ್ಸ್ ಅಂದ್ರೆ ಟೂ ಎಕ್ಸ್ ಫೋರ್ ಇಂಟು ಒನ್ ಅಂದ್ರೆ ಫೋರ್ ಹಾಗಾದ್ರೆ ವಾಟ್ ಐ ನೀಡ್ ಇಯರ್ ಟೂ ಎಕ್ಸ್ ಇಸ್ ಈಕ್ವಲ್ ಟು ವಾಟ್ ಫೋರ್ ಟೂ ಎಕ್ಸ್ ಎಷ್ಟು ಆಯ್ತು ಫೋರ್ ಆಯ್ತು ನನ್ಗೆ ಬೇಕಾಗಿರೋದು ಯಾವುದು ಎಕ್ಸ್ ಎಕ್ಸ್ ಇಸ್ ಈಕ್ವಲ್ ಎಷ್ಟು ಫೋರ್ ಡಿವೈಡೆಡ್ ಬೈ ಟೂ ನೋಡಿ ಎಕ್ಸ್ ಪಕ್ಕ ಈ ತರ ನಂಬರ್ ಇದ್ದಾಗ ಇದು ಮಲ್ಟಿಪ್ಲಿಕೇಶನ್ ಆಗಿರೋದ್ರಿಂದ ಕೆಲವರು ಲ್ಯಾಟ್ರಲ್ ಎಂಟ್ರಿ ಕೇಳ್ತಾರೆ ಸರ್ ಟೂ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ಅಲ್ವಾ ಸರ್ ಲ್ಯಾಟ್ರಲ್ ಎಂಟ್ರಿನಿ ಅಂತಲ್ಲ ಕೆಲವು ರೆಗ್ಯುಲರ್ ಹುಡುಗರೇ ಕೇಳ್ತಾ ಇರ್ತಾರೆ ಡೌಟ್ ಟೂ ಈ ಕಡೆ ಹೋದಾಗ ಮೈನಸ್ ಆಗ್ಬೇಕಲ್ಲ ಸರ್ ಹಾಗಾದ್ರೆ ನಾನು ಬರಿತೀನಿ ಸರ್ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ಮೈನಸ್ ಟು ಸರ್ ಅಂತ ಬರೀತಾರೆ ಈ ತರ ಬರೆದ್ರೆ ಅದು ಶಿಕ್ಷಾಹಾರ ಅಪರಾಧ ಆಗೋಗ್ಬಿಡುತ್ತೆ ಅರ್ಥ ಆಗ್ತಿದ್ಯಾ ಹಾಗಾದ್ರೆ ಏನ್ ಮಾಡ್ಬೇಕು ನಾವು ಇದು ಆ ತರ ಅಲ್ಲ ಯಾವಾಗ ಮಲ್ಟಿಪ್ಲಿಕೇಶನ್ ಇರ್ತೈತೋ ಅಕ್ಕ ಪಕ್ಕ ನೆನ್ಪಿಟ್ಕೊಳ್ಳಿ ಅವಾಗ ನಂಬರ್ ನ ನೀವು ಬರ್ಗಡೆ ಕಳ್ಸಿದ್ರೆ ಡಿನಾಮಿಟರ್ಗ್ ಹೋಗುತ್ತೆ ಅರ್ಥ ಆಗ್ತಿದ್ಯಾ ಸೊ ಅರ್ಥ ಆಗಿರೋ ಕಮೆಂಟ್ ಮಾಡಿ ಕೇಳಿ ಇನ್ನೊಂದ್ಸತಿ ಟೂ ಒನ್ ಝಾ ಟೂ ಟೂ ಝಾ ಸೊ ವಿಚ್ ಇಂಪ್ಲೈಸ್ ದಟ್ ಎಕ್ಸ್ ಇಸ್ ಈಕ್ವಲ್ ಟು ನಮ್ಗೆ ರಿಕ್ವೈರ್ಡ್ ಆನ್ಸರ್ ಎಷ್ಟು ಟೂ ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಸೊ ವಿಲ್ವ್ ದ ಪ್ರಾಬ್ಲಮ್ಸ್ ಅ ಸಿಂಗ್ಯುಲರ್ ಮ್ಯಾಟ್ರಿಸಸ್ ಯಾವ್ದು ಮೇಲೆ ಮಾಡಿದ್ರಿ ಸಿಂಗ್ಯುಲರ್ ಮ್ಯಾಟ್ರಿಸಸ್ ಸೊ ಎಗೇನ್ ಇನ್ನೊಂದು ಕ್ವಶನ್ ಇದೆ ಈ ಸಿಂಗ್ಯುಲರ್ ಫೈಂಡ್ ಎಕ್ಸ್ ಸೊ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಸೊ ನಿಮ್ಗೆ ಗೊತ್ತಿರೋ ಪ್ರಕಾರ ಡಿಟರ್ಮೆಂಟ್ ಬರ್ಕೊಳ್ಳಿ ಎಕ್ಸ್ ಫೈವ್ ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್ ಜೀರೋ ಯಾಕೆ ಬಿಕಾಸ್ ಇಟ್ ಇಸ್ ಸಿಂಗುಲರ್ ಹಾಗಾದ್ರೆ ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಆಗಿ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಫೈವ್ ಎಷ್ಟಾಗುತ್ತೆ ಟ್ವೆಂಟಿ ಫೈವ್ ಇಸ್ ಈಕ್ವಲ್ ಟು ಎಷ್ಟು ಝೀರೋ ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಎಕ್ಸ್ ಎಕ್ಸ್ಕ್ವಯರ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಆಗರ್ ಎಕ್ಸ್ ಏನಾಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವಯರ್ ರೂಟ್ ಆಫ್ ಟ್ವೆಂಟಿ ಫೈವ್ ಕರೆಕ್ಟಾ ಯಾಕೆ ಲೆಫ್ಟ್ ಅಲ್ಲಿ ಸ್ಕ್ವೈರ್ ಇದೆ ಸೊ ಅದು ಬಲಗಡೆ ತಗೋಬೇಕು ಅಂದ್ರೆ ಸ್ಕ್ವೈರ್ ರೂಟ್ ಆಗುತ್ತೆ ಎಕ್ಸ್ ಇಸ್ ಏನಾಯ್ತು ಪ್ಲಸ್ ಆರ್ ಮೈನಸ್ ಫೈವ್ ಸೊ ದಿಸ್ ಈಸ್ ವಾಟ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಪ್ಲಸ್ ಆರ್ ಮೈನಸ್ ಆಕ್ಸ್ ಆರ್ ಬಿಕಾಸ್ ಇದು ಪವರ್ ಇದೆ ಟೂ ಇದೆ ಟೂ ಅಂದ್ರೆ ಏನು ಕ್ವಾಡ್ರಾಟಿಕ್ ಈಕ್ವೇಷನ್ ಕ್ವಾಡ್ರಾಟಿಕ್ ಈಕ್ವೇಷನ್ ಎಷ್ಟು ಸೊಲ್ಯೂಷನ್ ಬರಬೇಕು ನೀವೆಲ್ಲ ಓದಿರ್ತೀರ ಟೆಂತ್ ಅಲ್ಲಿ ಏನ್ ಓದಿರ್ತೀರಾ ಕ್ವಾಡ್ರಾಟಿಕ್ ಈಕ್ವೆಷನ್ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಇಸ್ ಈಕ್ವಲ್ ಟು ಜೀರೋ ದಿಸ್ ಇಸ್ ಕಾಲ್ಡ್ ಒನ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಶನ್ ಅಥವಾ ವರ್ಗ ಸಮೀಕರಣ ಅಂತ ಕರೀತಾರೆ ಹಾಗಾದ್ರೆ ಏನಂತ ಅರ್ಥ ಇದು ಪವರ್ ಟೂ ಇದ್ರೆ ಸೊಲ್ಯೂಷನ್ಸ್ ಕೂಡ ಟೂ ಇರುತ್ತೆ ಅರ್ಥ ಆಯ್ತಾ ಸೊ ತೀರಾ ವರಿ ಮಾಡ್ಕೊಳ್ಳಕ್ ಹೋಗ್ಬೇಡಿ ಆಮೇಲೆ ಇದನ್ನ ಪ್ರಾಕ್ಟೀಸ್ ಮಾಡಿ ರೆಗ್ಯುಲರ್ ಪ್ರಾಬ್ಲಮ್ ಮಾಡ್ಬಿಟ್ಟಿರಾ ಬೇಡ ಓಕೆನಾ ಸೊ ಓಪ್ ಯು ದಿಸ್ ಪ್ರಾಬ್ಲಮ್ ವೆರಿ ಸಿಂಪಲ್ ಸಿನ್ಸ್ ದೇ ಆರ್ ಗಿವನ್ ಇಟ್ ಇಸ್ ಸಿಂಗ್ಯುಲರ್ ಸೊ ಡಿಟರ್ಮೆಂಟ್ ಬರ್ಕೊಳ್ಳಿ ಈಸಿ ಕೋರ್ ಜೀರೋ ಬರ್ಕೊಳ್ಳಿ ಹೆಂಗ್ ಸರ್ ಜೀರೋ ಬರ್ಕೊಂಡ್ರಿ ಬಿಕಾಸ್ ಇಟ್ ಸಿಂಗ್ಯುಲರ್ ಇಲ್ಲಿ ಬೇಕಾದ್ರೆ ಬರೀರಿ ಸಿನ್ಸ್ ಸಿಂಗುಲರ್ ಸಿನ್ಸ್ ಎಸ್ ಸಿಂಗ್ಯುಲರ್ ಡಿಟರ್ಮೆಂಟ್ ಆಫ್ ಎಸ್ ಈಕ್ವಲ್ ಟು ಜೀರೋ ಅದನ್ನೇ ಬರ್ಕೊಂಡಿದ್ದೀನಿ ಸೊ ಇನ್ನೂ ಡಿಟರ್ಮೆಂಟ್ ಎಕ್ಸ್ಪೆನ್ಷನ್ ಗೊತ್ತು ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್ ಮೈನಸ್ ಪ್ರಾಡಕ್ಟ್ ಆಫ್ ಸೆಕೆಂಡರಿ ಡಯಾಗ್ನಲ್

ಥರ್ಟಿಎತ್ ಕ್ವಶನ್ ಏನಿದೆ ತರ್ಟಿಎತ್ ಕ್ವಶನ್ ಐಡೆಂಟಿಫೈ ದ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಇನ್ ದ ಫಾಲೋಯಿಂಗ್ ಮ್ಯಾಟ್ರಿಸ ಎ ಬಿ ಸಿ ಇದೇ ಪ್ರಾಬ್ಲಮ್ ನಾವ್ ಮಾಡುವಂತದ್ದು ಸೊ ಈಗ ನೋಡಿದ್ರಿ ತ್ರೀ ತ್ರೀಸ್ ನೈನ್ ಮೈನಸ್ ನೈನ್ ಒನ್ ಜ ನೈನ್ ಸೊ ಬಿ ಅನ್ನೋದು ಏನಾಗುತ್ತೆ ಇಟ್ ಇಸ್ ಎ ಸಿಂಗ್ಯುಲರ್ ಮ್ಯಾಟರ್ ಸೊ ಇದೇ ನಾವು ಸಾಲ್ವ್ ಮಾಡಿದ್ರಿ ಎಷ್ಟ್ ಮಾರ್ಕ್ಸ್ ಕೇಳಿದಾರೆ ನೋಡಿ ಸಿಕ್ಸ್ ಮಾರ್ಕ್ಸ್ ಕೇಳಿದಾರೆ ಹಾಗಾದ್ರೆ ಏನಾಗುತ್ತೆ ಟೂ ಟೂ ಮಾರ್ಕ್ಸ್ ಫಾರ್ ಈಚ್ ಓಕೆನಾ ಇದು ರಿಕ್ವೈರ್ಡ್ ಆನ್ಸರ್ ಅಂತ ಹೇಳ್ಬೋದು ಅರ್ಥ ಆಯ್ತು ಅಂತ ಅನ್ಕೋತೀನಿ ಸೊ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಕೇಳಿ ಅರ್ಥ ಆಗಿದ್ರೆ ಜಸ್ಟ್ ಒಂದು ಥ್ಯಾಂಕ್ ಯು ಅಂತ ಒಂದು ಕಮೆಂಟ್ ಮಾಡಿ ಓಕೆ ಸೊ ದೀಸ್ ಆರ್ ದ ಪ್ರಾಬ್ಲಮ್ಸ್ ಆನ್ ವಾಟ್ ಯಾವ್ದ್ರ ಮೇಲೆ ನಾನು ಈಗ ಮಾಡಿದ್ದು ಇಂದ ಮಾಡಿದಕ್ಕೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ ಸಿಕ್ಸ್ ಮಾರ್ಕ್ಸ್ ಬರ್ತದೆ ಓಕೆ ಸೊ ಓಪ್ ಯು ಅಂಡರ್ಸ್ಟುಡ್ ದಿಸ್ ಒನ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸೊ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದಾಗಲಿ ಲೈಕ್ ಮಾಡಿದಾಗ್ಲಿ ಮರೆಯೋಕ್ ಹೋಗ್ಬೇಡಿ ದಯವಿಟ್ಟು ಇನ್ನೊಬ್ರು ಕೂಡ ಶೇರ್ ಮಾಡಿ ಅವರು ಕೂಡ ಇದನ್ನ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಓಕೆನಾ ಥ್ಯಾಂಕ್ ಯು ವೆರಿ ಮಚ್